ಇಲ್ಲಿ ಈ ಸೀಸನ್ನಲ್ಲಿ ನೋಡಿ, ಈಗ ಅರವಿಂದ್ ಇಲ್ದೆ ದಿವ್ಯಾ ಇದ್ದಾರೆ, ಶೈನ್ ಇಲ್ದೆ ದೀಪಿಕಾ ಇದ್ದಾರೆ. ಹೌದು, ಗುಡ್ ಅಬ್ಸರ್ವೇಷನ್. ಈ ಸೀಸನ್ನಲ್ಲಿ ಇದು ತುಂಬ ಕಾಣ್ತಾ ಇದೆ. ಯಾಕೆ ಹಿಂಗೆ ಮಾಡಿಬಿಟ್ರು ಬಿಗ್ ಬಾಸ್ ಅಂತ ಗೊತ್ತಿಲ್ಲ. ಪಾಪ ಪ್ರೇಯಸಿಯರನ್ನಷ್ಟೇ ಇಲ್ಲಿ ಇಟ್ಟುಬಿಟ್ಟು, ಪ್ರಿಯಕರನನ್ನು ಆಚೆಗೆ ಇಟ್ಟುಬಿಟ್ಟು ಇದು ಒಂಥರ ಗೇಮ್ ಮಾಡಿಬಿಟ್ರು ಅವರು ಬಿಗ್ ಬಾಸ್ನವರು. ಆದರೆ ದೀಪಿಕಾ ದಾಸ್, ನಾನು ನೋಡ್ದಂಗೆ ಶಿ ಇಸ್ ವೆರಿ ಮೆಚ್ಯೂರ್ಡ್. ಹೌದು, ತುಂಬಾ ಸೆನ್ಸಿಬಲ್ ಇರುವಂತ ಹುಡುಗಿ. ಮತ್ತೆ ಕಮ್ಯುನಿಕೇಶನ್ ಅಲ್ಲಿ ತುಂಬಾ ಸ್ಪಷ್ಟತೆ ಇದೆ, ಎಲ್ಲೂ ಡೌಟ್ ಇಲ್ಲ. ಒಂದು ಫೋನ್ ಕಾನ್ವರ್ಸೇಷನ್ ಇರ್ಬೋದು, ಒಂದು ಫೋನ್ ಮೆಸೇಜ್ ಮಾಡೋದಿರ್ಬೋದು, ಅಷ್ಟು ಸ್ಪಷ್ಟವಾಗಿರುವಂತ ಹುಡುಗಿ. ಬಟ್ ಇಲ್ಲಿ ನನಗೆ ಶೈನ್ ಇಲ್ಲದೆ ಇರೋದ್ರಿಂದ ದೀಪಿಕಾ ಅರ್ಧ ಆಗ್ಬಿಟ್ರ ಅಂತ, ಈಗ ದಿವ್ಯಾ ಹೆಂಗೆ ಅರವಿಂದ್ ಇಲ್ಲದೆ ಅರ್ಧ ಆಗಿದ್ದಾರೆ ಅಂತ ನನಗೆ ಯಾಕೋ ಹಂಗ ಅನ್ನಿಸ್ತು. ದೀಪಿಕಾ ಡಲ್, ದೀಪಿಕಾ ದಾಸ್ ಥರ ಇಲ್ಲ ಇವರು, ಏನೋ ಅಂತ ಮಂಕಾಗಿದ್ದಾರೆ. ಒನ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಶೈನ್ ಇಲ್ಲ ಅದಕ್ಕಿರಬಹುದು. ಥರ್ಡ್ ಪಾಯಿಂಟ್, ಒಂದ್ಸತಿ ಆಚೆಗೆ ಹೋಗಿ ಇದೇ ಕಾರಣಕ್ಕೆ ತುಂಬ ಸರ್ಪ್ರೈಸಾಗಿ ವಾಪಸ್ ಬಂದುಬಿಟ್ರು. ನಿಮ್ಮ ಪಾಯಿಂಟ್ ಆಫ್ ವ್ಯೂಯಿಂದ ದೀಪಿಕಾ ದಾಸ್? ದೀಪಿಕಾ ದಾಸ್ ಹಾಸನದ ಹುಡುಗಿ. ತಮ್ಮ ಪ್ರಾಥಮಿಕ ಶಾಲೆಯನ್ನು ಹಾಸನದ ಒಂದು ಕುಗ್ಗಾಮಲ್ಲಿ ನಡೆಸ್ತಾರೆ. ಹೈಸ್ಕೂಲು ಮತ್ತು ಕಾಲೇಜು ಬೆಂಗಳೂರಿಗೆ ಬರ್ತಾರೆ. ಅವರಲ್ಲಿ ಮಿಕ್ಸ್ ಆಫ್ ಹಳ್ಳಿ ಬದುಕು ಮತ್ತು ನಗರದ ಬದುಕು ಎರಡೂ ಇದೆ. ಬಿಗ್ ಬಾಸ್ 8ರಲ್ಲಿ ಶೈನ್, 7ರಲ್ಲಿ ಶೈನ್ ಶೆಟ್ಟಿ ಇದ್ದರು. ಅವರೊಂದು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗಿತ್ತು. ಆ ಫ್ರೆಂಡ್ಶಿಪ್ಪು ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಏಜ್ ಒಂದೇ ಇರೋದ್ರಿಂದ ಅದು ಅವರು ಶೈನು ಮತ್ತು ಅವರು ಟಾಪ್ 5 ಬಂದರು. ಶೈನ್ ಬಿಗ್ ಬಾಸ್ 7 ಗೆದ್ದರು ಜನರ ಆಯ್ಕೆಯ ಪ್ರಕಾರ. ದೀಪಿಕಾ ದಾಸ್ 3ನೇಯವರಾಗಿ 3rd ಪ್ಲೇಸ್ ತೊಗೊಂಡ್ರು. ಕುರಿ ಪ್ರತಾಪ್ 2nd ಪ್ಲೇಸ್ ತೊಗೊಂಡ್ರು. ಬಿಗ್ ಬಾಸ್ 9ಕ್ಕೆ ಬಂದಾಗ 4 ಜನದ ಗುಂಪು ದೀಪಿಕಾ ದಾಸ್ ಅವರನ್ನು ಸೇರಿಸಲಿಲ್ಲ. ಅಮೂಲ್ಯ, ಅನುಪಮ, ದಿವ್ಯಾ ಆ್ಯಂಡ್ ನೇಹಾ ಗೌಡ ಈ ಹುಡುಗಿಯನ್ನು ಮಾತಾಡ್ದೇ ಅವರನ್ನು ದೂರ ಇಟ್ಟರು. ಈ ಹುಡುಗಿಗೆ ಕಾವ್ಯಂಗೂ ಈ ಅನುಭವ ಆಗಿದೆ. ಕಾವ್ಯಾಗೂ ಮತ್ತು ದೀಪಿಕಾಗೂ ಇದೇ ಅನುಭವ. ಇಬ್ಬರು ಹಳ್ಳಿ ಬ್ಯಾಕ್ಗ್ರೌಂಡಿಂದ ಬಂದಿರೋ, ಇಬ್ಬರನ್ನು ದೂರ ಬಿಟ್ಟರು. ಕಾವ್ಯನ್ನು ನೀನು ಹಳ್ಳಿಯಿಂದ ಬಂದಿರೋದು, ನಿನಗೆ ಕ್ಲಾಸ್ ಇಲ್ಲ ಅಂತ ಹೇಳಿ ಅವಳನ್ನು ದೂರ ಇಟ್ಟರು. ದೀಪಿಕಾ ದಾಸು ನೀನು ತುಂಬ ಮಾಡಾಗಿದೆಯಾ, ನಮಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅವಳನ್ನ ದೂರ ಇಟ್ಟರು. ಇವರಿಬ್ಬರು ಹೆಚ್ಚಾಗಿ ಕಾಣಿಸ್ಕೊಂಡಿದ್ದು, ಮಾತಾಡಿದ್ದು, ಕಂಫರ್ಟಬಲ್ ಆಗಿದ್ದು ಮನೆಯ ಎಲ್ಲ ಗಂಡ ಸದಸ್ಯರ ಜೊತೆಗೇನೆ. ಅವ್ರು ಅಡುಗೆ ಮಾಡೋದು, ಊಟ ಮಾಡೋದು, ಹೆಲ್ಪ್ ಮಾಡೋದು, ಟಾಸ್ಕಲ್ಲಿ ಸೆಲೆಕ್ಟ್ ಮಾಡೋದು, ಅದರಲ್ಲಿ ದೀಪಿಕಾ ದಾಸ್ ನನ್ನ ಜೊತೆ ಹೆಚ್ಚಾಗಿದ್ದರು. ದೀಪಿಕಾ ದಾಸ್ ಅವ್ರಿಗೆ ನಾನು ಪ್ರತಿ ಸಲ ಹೇಳ್ತಾ ಇದ್ದೆ, ನೀವು ಮಾತಾಡಲಿಲ್ಲ ಅಂದರೆ ಜನರು ನಿಮ್ಮ ತಲೆಯಲ್ಲಿ ಏನು ಗೊತ್ತಾಗ್ತಾಯಿಲ್ಲ. ಕ್ಯಾಮ್ರಾ ನಿಮ್ಮನ್ನು ತೋರಿಸ್ಬೋದು, ಕ್ಯಾಮ್ರಾ ನಿಮ್ಮ ತಲೆಯೊಳಗೆ ಹೋಗಲ್ಲ. ದಯವಿಟ್ಟು ಮಾತಾಡಿ, ನಿಮ್ಮ ಮನಸ್ಸನ್ನು ಹೃದಯದಲ್ಲಿರೋದನ್ನು ಕ್ಯಾಮ್ರಾ ಮುಂದೆ ಹೇಳಿ. ಇಲ್ಲಿರೋ ಮೈಕು, ನೀವು ಹಾಕಿರ್ತಕ್ಕಂಥ ಮೈಕು 7 ಕೋಟಿ ಜನರಿಗೆ, 14 ಕೋಟಿ ಕಿವಿಗಳಿಗೆ ಕೇಳಿಸುವಷ್ಟು ತಾಕತ್ತಿದೆ. ದಯವಿಟ್ಟು ಮಾತಾಡಿ 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 ಅನ್ನುವ ಒಂದು ಮೋಟಿವೇಶನ್ ಮಾಡ್ತಾ ಇದ್ದಾಗ, ಅವರೊಂದು ಗೇಮ್ನಿಂದ ಕ್ಯಾಪ್ಟನ್ ಆದಾಗ, ಅವರ ತಾಯಿಯ ದೂರವಾಣಿಯ ಕರೆಯ ಆಡಿಯೋ ಕ್ಲಿಪ್ಪನ್ನು ಅಲ್ಲಿ ಪ್ಲೇ ಮಾಡ್ತಾರೆ. ಅವ್ರ ತಾಯಿ ಹೇಳ್ತಾರೆ, ನೀನು ಮನೆಯಲ್ಲೂ ಮಾತಾಡೋದಿಲ್ಲ, ಅಲ್ಲೂ ಮಾತಾಡ್ತಾ ಇಲ್ಲ, ಮಗಳೇ ದಯವಿಟ್ಟು ಓಪನ್ ಅಪ್ ಆಗು, ಫ್ರೆಂಡ್ಸ್ ಮಾಡ್ಕೊ. ಅದು ನನಗಿನ್ನೂ ಸ್ಟ್ರಾಂಗಾಗಿ ಎದ್ದು ಕಾಣುತ್ತೆ. 50ನೇ ದಿನಕ್ಕೆ ದೀಪಿಕಾ ದಾಸ್ ಅವರು ಎಲಿಮಿನೇಟ್ ಆಗ್ತಾರೆ, ಮತ್ತೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟಾಗಿ ವಾಪಸ್ ಬರ್ತಾರೆ ಒಂದು ದಿನ ಬಿಟ್ಟು 52ನೇ ದಿನಕ್ಕೆ. ಅವ್ರು ಹೇಳೋದು ಒಂದೇ ಮಾತು, ನೀನು ಹುಡುಗಿರ ಗ್ಯಾಂಗ್ ಹೋಗೋಕೆ ಇಷ್ಟ ಇಲ್ಲ ಅಂತ ಪರವಾಗಿಲ್ಲ, ನೀನು ಹುಡುಗರ ಗ್ಯಾಂಗ್ ಜೊತೆ ಲೀಡರ್ ಆಗು, ನಮ್ಮ ಜೊತೆ ಇರು ಅಂದಾಗ ಹೊಸ ಅವತಾರದಲ್ಲಿ ಕಂಡು ಸ್ಪೋರ್ಟಿವ್ ಆಗಿ ಡ್ಯಾನ್ಸ್ ಮಾಡೋದಾಗಲಿ, ಮೇಕಪ್ ಮಾಡೋದಾಗಲಿ, ಗಂಡು ಮಕ್ಕಳಿಗೆ ಸ್ಕೂಲ್ ಡ್ರೆಸ್ ಹಾಕೋದಾಗಲಿ, ನನಗೆ ಸ್ಕರ್ಟ್ ಹಾಕೋದಾಗಲಿ, ಸೀರೆ ಉಡಿಸೋದಾಗಲಿ, ಎಲ್ಲವನ್ನು ದಿನ ಆ ವೇದಿಕೆನ, ಅದು ನಾಟಕದ ವೇದಿಕೆ, ದಿನ ಏನು ಬೇಕಾದ್ರೂ ಮಾಡ್ಬೋದು. ಕ್ಯಾಮ್ರಾ ಸೆರೆ ಹಿಡಿಯುತ್ತೆ, ದಿನ ಒಂದೇನೋ ಒಂದು ಹೊಸದು. ಇವತ್ತು ನಾವು ಸ್ಕೂಲ್ಗೆ ಹೋಗೋ ಮಕ್ಕಳು ಚಡ್ಡಿ ಹಾಕ್ಕೊಂಡು ಹಾಕ್ಕೊಂಡು ನಡಿ, ಇವತ್ತು ನಾನು ಹೆಣ್ಮಗುವಾಗಿ ಇರ್ತೀನಿ ನಡಿ. ಅರುಣ್ ಸಾಗರ ದೀಪಿಕಾ, ಅರುಣ್ಗೆ 5ನೇ ಹೆಂಡತಿಯಾಗಿ ದೀಪಿಕಾ ಬರ್ತಾಳೆ, ನಾವು ಅರುಣ್ ಮೊದಲನೇ ಹೆಂಡತಿಯ ಮಕ್ಕಳು, ನಾನು ಇಮ್ಯಾನ್ಯಲ್ಲು, ರಾಜಣ್ಣ ಸ್ಯಾಮಿಯಲ್ ಅಂತ ಹೇಳಿ ಅದೊಂದು ನಾಟಕ. ದಿನ ಒಂದು ಸ್ಕಿಟ್ಟು, ದಿನ ಒಂದು ಆಟ, ದಿನ ಕಾಲು ಎಳೆಯೋದು,
ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗ್ತಾ ಇಲ್ಲ. ಇದನ್ನೇ ಹೊಟ್ಟೆ ಉರಿ ಮಾಡಿಕೊಂಡು ಆ ನಾಲ್ಕು ಜನ ಹೆಣ್ಮಕ್ಕಳು ಇವಳನ್ನು ಕೃತಕವಾಗಿ ಆಚೆ ಸ್ಮೈಲ್ ಮಾಡೋದು, ಹಿಂದೆ ಹೋಗಿ ಏನೋ ಚೇಂಜ್ ಆಗ್ಬಿಟ್ಟಿದ್ದಾಳೆ ಅವಳು ವೈಲ್ಡ್ ಕಾರ್ಡಿಂದ ಬಂದಾದ್ಮೇಲೆ ಅಂತ. ಈ ಥರದ ಮಾತು ನಿಜ ಸರ್, ಇದು ಹೆಂಗೆ ಗೊತ್ತಾ, ಸುಮಾರು ಜನ ಹೆಣ್ಮಕ್ಕಳ ಅನುಭವ ಇದು. ಈ ತುಂಬ ಚೆನ್ನಾಗಿ ಚೆನ್ನಾಗಿರೋರು ಒಟ್ಟೊಟ್ಟಿಗೆ ಸೇರಿದಾಗ ಕೆಲವ್ರದ್ದು ಗ್ರೂಪ್ ಆಗಿಬಿಡುತ್ತೆ, ಕೆಲವರು ಸಪ್ರೇಟ್ ಆಗಿಬಿಡ್ತಾರೆ. ಆವಾಗ ನಿಜವಾಗ್ಲೂ ಹೇಳಬೇಕು ಅಂದರೆ ಹುಡುಗರ ಟೀಮೇ ತುಂಬ ಇಷ್ಟ ಆಗೋದು. ಹೌದು, ನಾವು ಒಂಥರ ಎಷ್ಟೊಂದು ಸತಿ ಅನಿಸಿರುತ್ತೆ ನಾವು ಹುಡುಗರೇ ಆಗಬೇಕಾಗಿತ್ತು, ಹುಡುಗರ ಜೊತೆ ಇದ್ರೆ ಏನು ತಪ್ಪು ತಿಳ್ಕೊತಾರೋ ಅನ್ನೋ ಒಂದು ಇದು ಬರುತ್ತಲ್ಲ, ಆಗಚ್ಚೆ ನಾವು ಹುಡುಗರ ಇದ್ರೆ ಎಷ್ಟು ಚೆನ್ನಾಗಿ ಇರ್ತಿತ್ತಲ್ಲ, ಆ ಫೀಲ್ ಕೂಡ ಬರುತ್ತೆ. ಆಮೇಲೆ ತುಂಬ ಕಂಫರ್ಟಬಲ್ ಆಗಿ ಇರ್ತೀವಿ ನಾವು ಹುಡುಗರ ಜೊತೆ, ಆ ಥರದ ಫೀಲ್ನ ನಾನು ದೀಪಿಕಾ ದಾಸ್ ಮುಖದಲ್ಲಿ ನಾನು ನೋಡಿದ್ದೀನಿ. ತುಂಬ ಅಮೇಝಿಂಗ್ ಗರ್ಲ್, ಅವಳು ತುಂಬ ಸ್ವೀಟಾಗಿ ಮಾತಾಡ್ತಾಳೆ. ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ದೀಪಿಕಾ ದಾಸ್ ಕರ್ನಾಟಕದ ರಾಷ್ಟ್ರದ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ. ಗೊತ್ತು, ದೀಪಿಕಾ ದಾಸ್ ಅವರ ತಾಯಿ ಮತ್ತು ಯಶ್ ಅವರ ತಾಯಿ ಅಕ್ಕ ತಂಗಿ, ಇಬ್ಬರು ಹಾಸನ್ ಮೂಲದವರು. ಎಲ್ಲೂ ಅದನ್ನು ಪ್ರದರ್ಶನ ಮಾಡ್ದೇನೆ, ಎಲ್ಲೂ ಹೇಳ್ಕೊಳೋದೇನೆ ಅದ್ರ ಬಗ್ಗೆ. ನಾನು ಯಾವುದೋ ಒಂದು ಇಂಟರ್ವ್ಯೂಲ್ಲಿ ಓದಿದ್ದು ಅಷ್ಟೇ, ನೀನು ಕೆ ಜಿ ಎಫ್ಗೆ ಫ್ರೆಂಡ್ ಅಲ್ವಾ ಅಂತ ಇಂಡೈರೆಕ್ಟಾಗಿ ಕೇಳಿದೆ ಅಂತ ಇದ್ದಳು. ಸೊ ಈ ಥರದ ಒಂದು ಸಿಂಪ್ಲಿಸಿಟಿ, ಆ ಡ್ರೆಸ್ಸಿಂಗ್ ಸೆನ್ಸ್ ಇದೆಯಲ್ಲ, 75 ದಿನ 3 ಸಲ 200-odd dresses ಒಂದು ದಿನವೂ ಚೇಂಜ್ ಮಾಡದಿರೋದು ದೀಪಿಕಾ ದಾಸ್, ರಿಪೀಟ್ ಮಾಡದಿರೋದು ದೀಪಿಕಾ ದಾಸ್, ಡಿಫ್ರೆಂಟ್ ಡಿಫ್ರೆಂಟ್ ಹೇರ್ ಸ್ಟೈಲ್, ಡಿಫ್ರೆಂಟ್ ಡಿಫ್ರೆಂಟ್ ಮೇಕಪ್ ಮಾಡಿದ್ದು ದೀಪಿಕಾ ದಾಸ್. ತುಂಬ ಹಿತವಾಗಿ, ಹೊಟ್ಟೆಗೆ ಹಿತವಾಗಿ ಮನೆ ಅಡುಗೆ ಮಾಡಿದ್ದು ದೀಪಿಕಾ ದಾಸ್. ಎಲ್ಲ ಟಾಸ್ಕಲ್ಲು ಸ್ಟೈಲಾಗಿ ಒಳ್ಳೆಯ ಪ್ರೊಫೆಷ್ನಲ್ ಒಲಿಂಪಿಕ್ ಥರ ಮುಗಿಸಿದ್ದು ದೀಪಿಕಾ ದಾಸ್. ಎಲ್ಲರನ್ನೂ ಸಮಚಿತ್ತವಾಗಿ ಮಾತಾಡಿದ್ದು ದೀಪಿಕಾ ದಾಸ್. ಎಲ್ಲ ಹೊಗಳೋದನ್ನು ಎಲ್ಲರ ಮುಂದೆ ಮಾಡಿ, ತೆಗ್ಲೋದನ್ನು ಪರ್ಸ್ನಲ್ಲಾಗಿ ಟಾಯ್ಲೆಟ್ ಹತ್ರ ಬಂದ್ ಮಾಡಿದ್ದು ದೀಪಿಕಾ ದಾಸ್. ಈ ಕ್ವಾಲಿಟೀಸೇ, ಈ ಗುಣಗಳೇ ಕರೆಕ್ಟ್ ಪ್ರಶಾಂತ್ ಸಂಬರ್ಗಿಯನ್ನು ಫಿದಾ ಮಾಡಿದ್ದು. ಅವರು ಹೇಳುವ ಮಾಡುವ ಬೆಟ್ಟು ಮಾಡಿ ತೋರಿಸುವ ಕೆಲಸಗಳನ್ನು ಅವ್ರಿಗೆ ಹೆಲ್ಪ್ ಮಾಡ್ಕೊಂಡು ಬಂದಿದ್ದು ಪ್ರಶಾಂತ್ ಸಂಬರ್ಗಿ. ಯಾಕೆ ಅಂದರೆ ಅಷ್ಟು ಗುಣಗಳು, ಮುದ್ದು ಮಾಡುವ ಗುಣಗಳು. ಅದೇ ಬೇರೆಯವರು ನನ್ನ ತಪ್ಪುಗಳನ್ನು ಊರ ಮನೆಗೆಲ್ಲ ಹೇಳಿ ಕ್ಯಾಮ್ರಾಗೆ ಹೇಳಿ ಗಲಾಟೆ ಮಾಡ್ತಾಯಿದ್ರು, ನಾನು ಒಳ್ಳೇದು ಮಾಡಿದ್ದನ್ನು ಮಾತಾಡ್ತಾನೆ ಇರಲಿಲ್ಲ, ಪ್ರಸ್ತಾಪನೂ ಮಾಡ್ತಾರೆ. ಬಟ್ ಇವ್ರು ಹಂಗಲ್ಲ, ಎರಡೂ ಮಾಡ್ತಾರೆ, ಎರಡೂ ಮಾಡಿದರು. ಬಟ್ ಅದನ್ನು ಅದೇ ನೀವು ಹೇಳ್ದಂಗೆ, ಎಲ್ಲಿ ಹೇಳಬೇಕು, ಏನು ಹೇಳಬೇಕು, ಯಾರ ಮುಂದೆ ಹೇಳಬೇಕು, ಆದರೆ ಹೋಲ್ ಥಿಂಗ್ ಕ್ಯಾಪ್ಚರ್ ಆಗೇ ಆಗುತ್ತೆ. ಬಟ್ ಅದು ಹೇಳುವ ರೀತಿ ಆ ಸೆನ್ಸ್ ಇದೆಯಲ್ಲ. ಸೊ ನನಗೆ ತುಂಬ ಇಷ್ಟ ದೀಪಿಕಾ ದಾಸ್ ಅವರು. ಅವಳಿಗೆ ನನಗೆ ಬಿಗ್ ಬಾಸ್ ಫಾರ್ಮ್ಯಾಟ್ ಗೊತ್ತಿಲ್ಲ, ವೈಲ್ಡ್ ಕಾರ್ಡ್ ಅವರು ಟಾಪ್ 5 ಬರ್ತಾರೆ ವಿನ್ ಆಗ್ತಾರೆ ನನಗೆ ಗೊತ್ತಿಲ್ಲ. ಬಟ್ ನನ್ನ ಆಸೆ, ಅಭಿಲಾಷೆ ಮತ್ತು ನನ್ನ ಕನಸು ದೀಪಿಕಾ ದಾಸ್ ಅವರು ಟಾಪ್ 5 ಇರಬೇಕು ಅಂತ. ವಿಸ್ತಾರ ನ್ಯೂಸ್, ನಿಖರ ಜನಪರ.